ಹಾಯ್ ಎಲ್ಲರಿಗೂ ಕೂಡ ನಮಸ್ಕಾರ. ನೀವು ನೋಡ್ತಾ ಇರೋದು ಎಡ್ಸ್ ಮಾಡಿ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಕೂಡ ಸಿ ಇ ಟಿ ಅಪ್ಡೇಟ್ಗೆ ಸ್ವಾಗತ. ಇಲ್ಲಿ ಏನೇ ಒಂದು ಕೋರ್ಟು ಜಜ್ಮೆಂಟ್ ಅನ್ನೋ ಬಂತು, ಫೈನಲ್ ಜಜ್ಮೆಂಟು. ಅಲ್ಲಿ ಏನಾಯ್ತಂದರೆ ನಮಗೆ ಬಂದಿದ್ದು ರಿಪೀಟರ್ಸ್ಗೂ ಕೂಡ ಸೇಮ್ ರ್ಯಾಂಕಿಂಗ್ನ ಕೊಡಬೇಕು. ಯಾವ ರೀತಿ ಒಂದು ಫ್ರೆಷರ್ಸ್ ಕೊಟ್ಟಿದ್ದೀರಾ ಅದೇ ರೀತಿ 50:50 ರೇಷ್ಯೋದಲ್ಲಿ ಒಂದು ರ್ಯಾಂಕಿಂಗ್ನ ಕನ್ಸಿಡರ್ ಮಾಡಿ ಅವ್ರಿಗೂ ಕೂಡ ಒಂದು ರ್ಯಾಂಕಿಂಗ್ ಅನೌನ್ಸ್ ಮಾಡಬೇಕು ಅಂತ ಒಂದು ಡಿಸಿಷನ್ ಬಂತು. ಇದರಿಂದ ಒಂದು ರಿಪೀಟರ್ಸ್ಗೆಲ್ಲರೂ ಕೂಡ ತುಂಬಾ ಖುಷಿ ಆಗೇ ಆಗಿರುತ್ತೆ. ಹಾಗೆ ಫ್ರೆಷರ್ಸ್ಗೂ ಕೂಡ ತುಂಬಾ ನೋವಾಗಿರುತ್ತೆ, ಯಾಕೆಂದರೆ ನಾವು ಕಷ್ಟಪಟ್ಟು ಓದಿರ್ತೀವಿ, ಈ ರೀತಿ ಆಯ್ತಲ್ಲ ಅಂತ ಸಾಕಷ್ಟು ಜನ ಸ್ಟೂಡೆಂಟ್ಸ್ ಒಂದು ಬೇಜಾರು ಪಡ್ಕೊಂಡಿರ್ತೀರ. ಮತ್ತು ಕೆಲವರು ಒಂದು ಕೇಸ್ನ ಫೈಲ್ ಮಾಡಬೇಕು, ಪ್ರೊಟೆಸ್ಟ್ ಮಾಡಬೇಕು ಅಂತಲೂ ಕೂಡ ಇದ್ದೀರಾ. ಇಲ್ಲಿ ನಿಮಗೆ ಒಂದು ನ್ಯೂಸ್ ಪೇಪರ್ ಆರ್ಟಿಕಲ್ ಬಂದಿದೆ, ಇಲ್ಲಿ ನಿಮಗೆ ಒಂದು ಮೇಜರ್ ಅಪ್ಡೇಟ್ ಕೂಡ ಸಿಕ್ಕಿದೆ, ಅದೇನೆಲ್ಲನೂ ಕೂಡ ಒಂದು ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಿಮ್ಮ ಆಪರ್ಚುನಿಟಿ ಟೈಮಲ್ಲಿ ಯಾವ ರೀತಿ ಒಂದು ಆಪರ್ಚುನಿಟಿ ಮಾಡಬೇಕು ಮೊಬೈಲಲ್ಲಿ ನಮ್ಮ ಚಾನಲ್ ವೀಡಿಯೋ ಬರುತ್ತೆ, ಮತ್ತು ಕಾಲೇಜ್ ಪ್ರಿಪೇರ್ ಮಾಡ್ಕೊಳ್ಳೋದು ಕೂಡ ತಿಳಿಸ್ಕೊಡ್ತೀನಿ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರಿಗೂ ಒಂದು ವಿಡಿಯೋಗೆ ಒಂದು ಲೈಕ್ ಮಾಡಿಲ್ಲ, ಪ್ರತಿಯೊಬ್ಬರು ಕೂಡ ವೀಡಿಯೋಗೆ ಒಂದು ಲೈಕ್ ಮಾಡಿಬಿಟ್ಟೆ ನಂತರ ವಿಡಿಯೋಣಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಮ ಪ್ರತಿಯೊಂದು ಲೈಕು ಕೂಡ ನಿಮಗೆ ಕಂಟಿನ್ಯೂಸ್ಗೆ ಒಂದು ಸಿ ಇ ಟಿ ರಿಲೇಟೆಡ್ ಇಂಪಾರ್ಟೆಂಟ್ ಅಪ್ಡೇಟ್ಸ್ನ ಕೂಡ ಹೆಲ್ಪ್ಫುಲ್ ಆಗಿರುತ್ತೆ. ಇವಾಗ ಡೈರೆಕ್ಟಾಗಿ ವಿಷಯದ ಬಗ್ಗೆ ಬರೋಣ. ವೀಡಿಯೋನ ಕಂಪ್ಲೀಟಾಗಿ ನೋಡಿ, ಲಾಸ್ಟ್ವರೆಗೂ ನೋಡೋಕೆ ಟ್ರೈ ಮಾಡಿ, ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳ್ಕೊತೀರಾ. ಏನಂದರೆ ಇವಾಗ ನ್ಯೂಸ್ ಪೇಪರಲ್ಲಿ ಒಂದು ಆರ್ಟಿಕಲ್ ಕೂಡ ಬಂದಿದೆ, ಏನು ಜಜ್ಮೆಂಟ್ ಬಂದಿತ್ತು ಅದ್ರ ಬಗ್ಗೆ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಯಾರೊಂದು ರಿಪೀಟರ್ಸ್ ಇದ್ದಾರೆ ಅವ್ರಿಗೆ ಖುಷಿ ಆಗಿದೆ, ಮತ್ತು ಸಿ ಇ ಟಿ ಟಾಪರ್ಸ್ಗೆ ಕಹಿ ನ್ಯೂಸ್ ಅಂತ ಬಂದಿದೆ. ಇವಾಗ ಏನಾಗುತ್ತೆ ಅಂದರೆ, ಇವಾಗ ಸಿ ಇ ಟಿ ಟಾಪರ್ಸು ಫಸ್ಟ್ ರ್ಯಾಂಕ್ ಸೆಕೆಂಡ್ ರ್ಯಾಂಕ್ ತಂದಿರ್ತಾರಲ್ಲ, ಅವ್ರಿಗೂ ಕೂಡ ರ್ಯಾಂಕಿಂಗ್ ಚೇಂಜಸ್ ಆಗುತ್ತೆ. ನೀವು ಲಾಸ್ಟ್ ರ್ಯಾಂಕ್ ಒಂದು 50-60,000 ತೆಗೆದಿರೋ ಕೂಡ ಫ್ರೆಷರ್ಸು, ನಿಮಗೂ ಕೂಡ ರ್ಯಾಂಕಿಂಗ್ ಚೇಂಜಸ್ ಆಗುತ್ತೆ. ಎಲ್ಲರಿಗೂ ಕೂಡ ಫ್ರೆಷರ್ಸ್ಗೆ ಇದೊಂದು ಕೈ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಇಲ್ಲಿ ರಿಪೀಟರ್ಸ್ ಏನಾಗಿರ್ತಾರೆ ಅಂದರೆ, ಎಲ್ಲರೂ ಕೂಡ ಇಲ್ಲಿ ಸಿ ಇ ಟಿ ಬರೆದ್ಬಿಟ್ಟು ಇಂಜಿನಿಯರಿಂಗ್ ಹೋಗ್ಬೇಕಂತ ಅಷ್ಟೊಂದು ಜನ ಯಾರೂ ಕೂಡ ವೆಯ್ಟ್ ಮಾಡಿರಲ್ಲ. ಇದು ಕ್ಲಿಯರಾಗಿ ಹೇಳ್ತೀನಿ ನೋಡಿ, ಎಲ್ಲರೂ ಕೂಡ ಮೋಸ್ಟ್ ಆಫ್ 60-70% ಸ್ಟೂಡೆಂಟ್ಸು ನೀಟ್ ಎಕ್ಸಾಮ್ಗೋಸ್ಕರನೇ ಒಂದು ತಿರ್ಗಾ ರೀ ಎಕ್ಸಾಮ್ನ ಬರೆದಿರ್ತಾರೆ. ಇಲ್ಲೋ ಒಂದು 30-20% ಸ್ಟೂಡೆಂಟ್ಸ್ ಮಾತ್ರ ಒಂದು ಇಂಜಿನಿಯರಿಂಗ್ ಅಥವಾ ವೆಟರ್ನರಿ ಬಿ ಎಸ್ ಸಿ ಎ ಜಿ ಆ ಕೋರ್ಸಿಗೆ ಟ್ರೈ ಮಾಡೋಕ್ಕೆ ಒಂದು ತಿರ್ಗಾ ಒಂದು ಸಿ ಇ ಟಿ ಎಕ್ಸಾಮ್ನ ಬರೆದಿರ್ತಾರೆ ಅಷ್ಟೇ. ಇಲ್ಲಿ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ರಿಪೀಟರ್ಸ್ ಎಲ್ಲ ನೀಟ್ಗೆ ಜಾಸ್ತಿ ಫೋಕಸ್ನ ಮಾಡಿರ್ತಾರೆ. ಇವಾಗ ಇಲ್ಲಿ ನ್ಯೂಸ್ ಪೇಪರ್ ಆರ್ಟಿಕಲ್ಸಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಇಲ್ಲಿ ರಿಪೀಟರ್ಸ್ಗೆ ಒಂದು ನ್ಯಾಯ ದೊರಕಿದೆ, ಒಂದು ಅವ್ರಿಗೆ ಕೋರ್ಟು ಅವ್ರ ಪರವಾಗಿ ಒಂದು ಡಿಸಿಷನ್ ಬಂದಿದೆ ಅಂತ ಕೇಳಿದರೆ, ಮತ್ತು ಇದ್ರ ಬಗ್ಗೆನೂ ಕೂಡ ಒಂದು ಹೈಯರ್ ಎಜುಕೇಷನ್ ಮಿನಿಸ್ಟರ್ ಆಗಿರುವಂಥ ಅಶ್ವಥ್ ನಾರಾಯಣ ಏನು ಹೇಳಿದರೆ ಅದ್ರ ಬಗ್ಗೆನೂ ಕೂಡ ಈ ಒಂದು ನ್ಯೂಸ್ ಪೇಪರ್ ಆರ್ಟಿಕಲಲ್ಲಿ ಒಂದು ಡಿಸ್ಪ್ಲೇನ ಮಾಡಿದರೆ, ಅದ್ರ ಬಗ್ಗೆನೂ ಕೂಡ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಎಲ್ಲನೂ ಕೂಡ ತಿಳಿಸ್ಕೊಡೋದಾದರೆ, ಇಲ್ಲಿ ನಿಮಗೆ ಫಸ್ಟು ಏನಾಗುತ್ತೆ ಅಂದರೆ, ಇವಾಗ ರ್ಯಾಂಕಿಂಗ್ ಚೇಂಜ್ ಆಗುತ್ತಾ ಆಗಲ್ಲ ಅನ್ನೋ ಕ್ವಶನ್ ಮಾರ್ಕ್ ನಿಮಗೆ ಬರ್ಬೋದು. ಇವಾಗ ನಿಮಗೆ ಸದ್ಯಕ್ಕೆ ಯಾವುದೇ ಥರದ ಒಂದು ರ್ಯಾಂಕಿಂಗ್ ಚೇಂಜ್ ಆಗ್ತಾ ಇಲ್ಲ. ಇಲ್ಲಿ ಒಂದು ಹೈಯರ್ ಎಜುಕೇಷನ್ ಮಿನಿಸ್ಟರ್ ಏನು ಹೇಳಿದರೆ ಅಂದರೆ, ಇಲ್ಲಿ ನೀವು ನೋಡ್ಬೋದು ಆ ಒಂದು ಆರ್ಟಿಕಲ್ನ ಕೂಡ ಡಿಸ್ಪ್ಲೇ ಮಾಡಿದ್ದೀನಿ. ಇವಾಗ ಹೈಯರ್ ಎಜುಕೇಷನ್ ಮಿನಿಸ್ಟರ್ ಅಶ್ವಥ್ ನಾರಾಯಣ ಹೇಳಿರೋದು ನಮಗೆ, ಇಲ್ಲಿ ಅವ್ರು ಏನು ಹೇಳಿದರೆ ಒಂದು ಜಜ್ಮೆಂಟ್ ಹತ್ರ ಪೂರ್ತಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಫಸ್ಟ್ ನಾವು ಪಡ್ಕೋತೀವಿ. ಇಲ್ಲಿ ನಾವು ಕಾನೂನು ತಜ್ಞರ ಜೊತೆ ಮತ್ತು ಸಿ ಎಂ ಬೊಮ್ಮಯ್ಯ ಅವ್ರ ಜೊತೆನೂ ಕೂಡ ಒಂದು ಡಿಸ್ಕಸ್ನ ಮಾಡ್ತೀವಿ. ಅಲ್ಲಿ ಡಿಸ್ಕಸ್ ಮಾಡಿ ಮುಂದೆ ಏನು ಮಾಡಬೇಕು ಅನ್ನೋ ಒಂದು ತೀರ್ಮಾನ ತೊಗೋತೀವಿ. ಆಮೇಲೆ ನಾವು ನೆಕ್ಸ್ಟು ಏನು ಮಾಡಬೇಕು, ರ್ಯಾಂಕಿಂಗ್ ಚೇಂಜ್ ಮಾಡಬೇಕಾ ಮಾಡಬಾರ್ದ, ಫರ್ದರ್ ಏನು ಆ್ಯಕ್ಷನ್ ತೊಗೋಬೇಕು ಅದನ್ನ ಡಿಸೈಡ್ ಮಾಡ್ತೀವಿ ಅಂತ ಹೇಳಿದರೆ, ಇವಾಗ ಸಡನ್ ಆಗಿ ನಿಮಗೆ ರ್ಯಾಂಕಿಂಗ್ ಕೂಡ ಚೇಂಜ್ ಆಗಲ್ಲ, ರಿಪೀಟರ್ಸ್ಗೂ ಕೂಡ ಚೇಂಜ್ ಆಗಲ್ಲ, ಫ್ರೆಷರ್ಸ್ಗೂ ಕೂಡ ಚೇಂಜ್ ಆಗಲ್ಲ. ನೀವು ಸ್ವಲ್ಪ ದಿನ ವೆಯ್ಟ್ ಮಾಡಬೇಕು, ಸೋಮವಾರ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಬೇಕಂದರೆ ಫ್ರೆಷರ್ಸು ಕೂಡ ಕೋರ್ಟ್ಗೆ ಹೋದ್ರೂ ಹೋಗ್ಬೋದು, ಪ್ರೊಟೆಸ್ಟ್ ಆದರೂ ಕೂಡ ಆಗ್ಬೋದು, ಹೇಳೋಕ್ಕಾಗಲ್ಲ ಅದೇನಾಗುತ್ತೆ ಅನ್ನೋ ಫ್ಯೂಚರ್ ಅಪ್ಡೇಟ್ಸ್ನ. ಅದೇನಾಗುತ್ತೆ ಎಲ್ಲನೂ ಕೂಡ ಕಂಟಿನ್ಯೂಸ್ ಅಪ್ಡೇಟ್ಸ್ ಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ವೀಡಿಯೋನ ವಾಟ್ಸಪ್ ಗ್ರೂಪಲ್ಲೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಆ್ಯಂಡ್.